ನಾನು ಹೆಸರುದನ್ನ ನೋಡಿ ದೇವನಹಳ್ಳಿಗೆ ಅವರು ಇಟ್ಟ ಹೆಸರು ಯೂಸುಫಾಬಾದ್ ನಾವು ಮಲ್ನಾಡು ನಾವು ಇವತ್ತು ಮಲ್ನಾಡು ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತೀವಿ ಟಿಪ್ಪು ಅವನು ಸಂತಾನ ಮುಂದುವರೆದಿದ್ದರೆ ಅದು ತರಂ ಸುಭಾ ಅಂತ ಆಗ್ತಿತ್ತು ನಾನು ಇಟ್ಟಿದ್ದಲ್ಲ ಹೆಸರು ಟಿಪ್ಪು ಮತ್ತು ಅವನ ಅಪ್ಪ ಇಟ್ಟಿದ್ದು ಹೆಸರು ಚಿತ್ರದುರ್ಗಕ್ಕೆ ಫಾರುಕಾಯಾಬ್ ಚಿತ್ರದುರ್ಗದ ಕೋಟೆಗೆ ಅವರು ಇಟ್ಟಿದ್ದು ಸದಾಶಿವಗಡಕ್ಕೆ ಮಜೀದಾಬಾದ್ ನರಸಿಂಹಗಡ ಗಡಾಯಿಕಲ್ಲಿಗೆ ಜಮಾಲಾಬಾದ್ ಮಡಿಕೇರಿಗೆ ಜಫರಾಬಾದ್ ಹಾಸನಕ್ಕೆ ಕೈಮಾಬಾದ್ ದೊಡ್ಡಗೌಡರು ಕುಮಾರಸ್ವಾಮಿಯವರು ರೇವಣ್ಣವರು ಗಮನಿಸಬೇಕು ಹೆಮ್ಮೆಯ ಹಾಸನಕ್ಕೆ ಹಾಸನ ಅಂಬೆಯ ಕಾರಣದಿಂದಾಗಿ ಹಾಸನ ಅಂತ ಬಂದಿದೆ ಟಿಪ್ಪು ಅವನ ಸಂತಾನ ಮುಂದುವರೆದಿದ್ದರೆ ಓಟಿಗೆ ಜೊಲ್ ಸೂರಿಸ್ಕೊಂಡು ಯೋಚನೆ ಮಾಡೋ ಜನ ಯೋಚನೆ ಮಾಡಬೇಕು ಟಿಪ್ಪು ಅವನ ಸಂತಾನ ಮುಂದುವರೆದಿದ್ದರೆ ಹಾಸನದ ಹೆಸರು ಕೈಮಾಬಾದ್ ಕೈಮಾಬಾದ್ ಕೋಜಿಕ್ಕೋಡಿಗೆ ಅವ್ರು ಇಟ್ಟ ಹೆಸರು ಅಂದರೆ ಕಲ್ಲಿಕೋಟೆ ಕೋಜಿಕ್ಕೋಡಿಗೆ ಅವ್ರು ಇಟ್ಟ ಹೆಸರು ಇಸ್ಲಾಮಾಬಾದ್ ಧಾರವಾಡಕ್ಕೆ ಅವ್ರು ಇಟ್ಟ ಹೆಸರು ಖುರ್ಷೇದಾ ಸವಾದ್ ಕಣ್ಣಾನೂರಿಗೆ ಕುಶಾನಾಬಾದ್ ದಿಂಡಿಗಲಿಗೆ ಕಲಿದಾಬಾದ್ ರಾಮನಗರಕ್ಕೆ ಕುಮಾರಸ್ವಾಮಿಯವರು ಪ್ರತಿನಿಧಿಸಿರುವಂಥ ಕ್ಷೇತ್ರ ರಾಮನಗರಕ್ಕೆ ಅವರು ಇಟ್ಟಿದ್ದು ಸಂಶೇರಾಬಾದ್ ಸಾಕ ಯಾವ್ಯಾವ ಬಾದ್ಗಳಾಗಿರ್ತಿದ್ರು ಯಾರ್ಯಾರು ಖಾನ್ಗಳಾಗ್ತಿದ್ರು ಬರೀ ಜಮೀರ್ ಅಹಮದ್ ಖಾನ್ ಮಾತ್ರ ಅಲ್ಲ ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಭಾಳ ಜನ ಖಾನ್ಗಳು ಹುಡ್ಕೊಳ್ತಿದ್ರು ಪುಣ್ಯ ಉರಿಗೌಡ ಮತ್ತು ಇನ್ನೊಬ್ಬರು ದೊಡ್ಡ ನಂಜೇಗೌಡ ಮತ್ತು ಉರಿಗೌಡ ಅಟ್ಟಾಡಿಸಿಕೊಂಡು ಕೊಂದಿದ್ದರಿಂದಾಗಿ ನಮ್ಮ ಸಂಸ್ಕೃತಿ ಉಳಿತು ಅವರಿಗೆ ಒಂದು ಮಾತು ಕೇಳೋಕ್ಕೆ ಬಯಸ್ತೇನೆ ನಾನು ತಮಿಳ್ನಾಡು ಪ್ರಭಾರಿ ಇದ್ದೀನಿ ತೇಣಿ ಜಿಲ್ಲೆಗೆ ಹೋಗಿದ್ದೆ ತೇಣಿ ಜಿಲ್ಲೆಯಲ್ಲಿ ಆದಿಚುಂಚನಗಿರಿಯ ಶಾಲೆ ಮತ್ತು ಫೋಟೋನ ನೋಡಿದೆ ಅರೆ ತೇಣಿ ಜಿಲ್ಲೆಗೂ ಆದಿಚುಂಚನಗಿರಿಗೂ ಏನು ಸಂಬಂಧ ಅಂತ ಆ ಕಾಲೇಜು ಶಾಲೆಗಳಿಗೆ ಹೋದೆ ಅಲ್ಲೊಂದು ಸ್ವಾಮಿ ದೊಡ್ಡ ಸ್ವಾಮಿಗಳದ್ದು ನಮ್ಮ ಈಗಿರೋ ಸ್ವಾಮೀಜಿಗಳದ್ದು ಫೋಟೋ ಇತ್ತು ಇಂಗ್ಲೀಷ್ನಲ್ಲಿ ತಮಿಳಿನಲ್ಲಿ ಬೋರ್ಡ್ ಇತ್ತು ಆಮೇಲೆ ನೋಡಿದಾಗ ಹೇಳಿದ್ರು ಅಲ್ಲಿ ತೇಣಿನಲ್ಲಿ ಒಕ್ಕಲಿಗರು ಆಮೇಲೆ ಅವ್ರ ಹತ್ರ ಹೋಗಿ ನೀವಿಲ್ಲಿಗೆ ಹೆಂಗೆ ಬಂದ್ರಿ ಅಂತ ಕೇಳಿದೆ ಆವಾಗ ಅವ್ರು ಹೇಳಿದರು ಟಿಪ್ಪುವಿನ ಕಾಲದಲ್ಲಿ ನಮ್ಮ ಸಹೋದರಿಯರು ಮತ್ತು ತಾಯಂದಿರ ಮಾನ ಉಳಿಸ್ಕೊಳ್ಳೋಕ್ಕೆ ಓಡಿ ಬಂದವರಲ್ಲಿ ನಾವು ಇಲ್ಲಿ ಫಲವತ್ತ ಜಾಗ ಇತ್ತು ಇಲ್ಲಿ ಸೆಟ್ಲಾದ್ವಿ ಅಂತ ಆ ಕತೆ ಹೇಳಿದರು ಬಹುಶಃ ಯಾರು ಅರಿವಿಲ್ಲದೆ ಟಿಪ್ಪು ಕನ್ನಡ ಪ್ರೇಮಿ ಒಕ್ಕಲಿಗರನ್ನು ಪ್ರೀತಿಸ್ತಿದ್ದ ಅಂತ ಯಾರು ಹೇಳೋದಾದರೆ ಆ ತೇಣಿಯಲ್ಲಿರುವಂಥ ಒಕ್ಕಲಿಗರನ್ನು ನೀವೇ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳಿದ್ರೆ ಹೇಳ್ತಾರೆ ಉರಿಗೌಡ ದೊಡ್ಡ ನಂಜೇಗೌಡ ಅಟ್ಟಾಡಿಸಿ ಬಡದವರು ಓಡೋಗ್ತಿದ್ದಂಥ ಟಿಪ್ಪುವನ್ನು ಅಟ್ಟಾಡಿಸಿ ಕೊಂದವರು ಅದು ನಮ್ಮ ಉರಿಗೌಡ ನಮ್ಮ ದೊಡ್ಡ ನಂಜೇಗೌಡ ನಾನು ಹೇಳಿ ಆಗ್ಲಿ ಅವ್ರು ಹೇಳಿದ್ದನ್ನೆಲ್ಲ ಸತ್ಯ ಅಂತಲೇ ನಂಬಾನ ನಾ ಅವ್ರು ಹೇಳಿದ ಸತ್ಯ ಅಂತಲೇ ನಂಬಾನ ಆಡಳಿತ ಭಾಷೆಯಾಗಿ ಪರ್ಷಿಯನ್ ಭಾಷೆಯನ್ನು ಹೇರಿದ್ದು ಐತಿಹಾಸಿಕ ದಾಖಲೆಗಳಲ್ಲಿದೆ ಹಾಗಾದ್ರೆ ಹೇರಬೇಕಾದ್ರೆ ಅವನು ಕನ್ನಡ ಪ್ರೇಮಿ ಹೆಂಗಾಗ್ತಾನೆ ಕನ್ನಡ ವಿರೋಧಿ ಟಿಪ್ಪು ಅಂತ ಇತಿಹಾಸದಲ್ಲಿ ಬರೀಬೇಕು ಕನ್ನಡ ಪ್ರೇಮಿ ಅಂತ ಬರೆಯೋದು ಸುಳ್ಳು ತಪ್ಪು ಇತಿಹಾಸ ಅವನು ಕನ್ನಡ ವಿರೋಧಿ ಟಿಪ್ಪು ಅಂತ ಬರೀಬೇಕು ನಾನು ಈ ಹೆಸರುಗಳನ್ನು ಹೇಳಿದೆ ಈ ಹೆಸರುಗಳನ್ನೆಲ್ಲ ಅವನು ಗೆಜೆಟ್ಟು ಅವತ್ತಿನ ಕಾಲದಲ್ಲಿ ಅಧಿಕೃತವಾಗಿರುವಂಥ ರಾಜಮುದ್ರೆಯ ಪತ್ರದೊಂದಿಗೆ ಆ ಗ್ರಾಮಗಳ ಹೆಸರನ್ನು ಬದಲಾಯಿಸಿದ್ದು ಅವನಿಗೆ ಜನ್ಮ ಕೊಟ್ಟದ ಗ್ರಾಮವನ್ನೇ ದೇವನಹಳ್ಳಿಯನ್ನೇ ಯೂಸುಫಾಬಾದ್ ಅಂತ ಬದಲಾಯಿಸ್ತ ನಾವು ದೇವನಹಳ್ಳಿ ಅಂತ ಹೇಳ್ತೀವಿ ಈಗ ಯೂಸುಫಾಬಾದ್ ಅಂತ ಬದಲಾಯಿಸ್ತ ಇದು ಯಾವುದನ್ನು ಅಧ್ಯಯನ ಮಾಡಲಿ ಇದು ಸುಳ್ಳಾಗಿದ್ರೆ ನಾನು ಯಾವ ಥರದ ಶಿಕ್ಷೆಗೂ ನಾನು ಸಿದ್ಧ ಇದ್ದೀನಿ ಇಲ್ಲದೇ ಇದ್ರೆ ಅವರೇನು ಶಿಕ್ಷೆ ಅನುಭವಿಸ್ತಾರೆ ಹೆಸರು ಬದಲಾಯಿಸಿದ್ದನ್ನು ನಾನು ಒಂದು ಒಪ್ತೇನೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಏನು ಗೌರವ ಸಲ್ಲಿಸಬೇಕು ಅದನ್ನು ಸಮಾಜ ಸಲ್ಲಿಸಿದೆ ಹಾಗಂತ ನೀವು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ದು ಅನ್ನೋಂಥ ಸತ್ಯವನ್ನು ಹೇಳಿ ಇನ್ನೊಂದು ಸತ್ಯವನ್ನು ಮುಚ್ಚಿಡಬೇಡಿ ಇನ್ನೊಂದು ಸತ್ಯ ಏನು ಅಂತ ಹೇಳಿದ್ರೆ ಮೈಸೂರು ಒಡೆಯವರಿಗೆ ಮೋಸ ಮಾಡಿದಂಥ ದ್ರೋಹ ಮಾಡಿದಂಥ ಸಂತಾನ ಅನ್ನೋ ಸತ್ಯವನ್ನು ಹೇಳಿ
ಅದನ್ನು ಹೇಳಬೇಕಲ್ಲ, ಮೈಸೂರು ಒಡೆಯರಿಗೆ ಅನ್ಯ ದ್ರೋಹ ಮಾಡಿದಂಥ ಸಂತಾನ ಅದನ್ನು ಹೇಳಬೇಕಲ್ಲ ಇವರು. ನೋಡಿ, ಹತ್ತತ್ರ 19 ವರ್ಷ ಟಿಪ್ಪು ಮೈಸೂರಿನ ರಾಜ, ಅಂದರೆ 1781 1799 ಆತ ಮೈಸೂರಿನ ರಾಜ. ಮೊದಲನೇ ಮೈಸೂರು ಯುದ್ಧದಲ್ಲಿ ಸೋಲುವವರೆಗೆ ಅವನು ಕ್ರೌರ್ಯದ ಪರಮಾವಧಿಯನ್ನೇ ಪ್ರಕಟಗೊಳಿಸ್ತಾನೆ. ಯಾವಾಗ ಸೋತು ಹತಾಶನಾದಾಗ ನೋಡಿ, ಹೈದರಾಲಿ ನೇತೃತ್ವದಲ್ಲಿ ಯುದ್ಧ ಗೆದ್ದಿದ್ದಾರೆ, ಟಿಪ್ಪುವಿನ ನೇತೃತ್ವದಲ್ಲಿ ಯುದ್ಧ ಗೆದ್ದಿಲ್ಲ, ಯಾವುದೇ ನಿರ್ಣಾಯಕ ಯುದ್ಧವನ್ನು ಗೆದ್ದಿಲ್ಲ. ಆದರೂ ಹುಲಿ, ಅದು ಯಾವ ಹುಲಿನೋ ನಂಗೆ ಅರ್ಥ ಆಗಲಿಲ್ಲ. ಉರಿಗೌಡ ನಂಜೇಗೌಡ ಅಟ್ಟಾಡಿಸ್ಕೊಂಡು ಕೊಂದರು, ಅದೇ ಹುಲಿನ. ನಿಜವಾದ ಹುಲಿಗಳು ಉರಿಗೌಡ, ದೊಡ್ಡ ನಂಜೇಗೌಡ. ಇತಿಹಾಸದಲ್ಲಿ ಅದನ್ನು ಬರಿಬೇಕಿತ್ತು, ಉರಿಗೌಡ ದೊಡ್ಡ ನಂಜೇಗೌಡ ದೊಡ್ಡ ಹುಲಿಗಳು ಅಂಥೇಳಿ. ನಿರ್ಮಾಣ ಮಾಡೋದಿದ್ರೆ ಮೈಸೂರಿನಲ್ಲಿ ಮೈಸೂರನ್ನ ದಾಸ್ಯದ ಕಳಂಕದಿಂದ ಮುಕ್ತಗೊಳಿಸಿದಂಥ ಉರಿನಗೌಡ ನಂಜೇಗೌಡನ ಪ್ರತಿಮೆ ನಿರ್ಮಾಣ ಮಾಡಬೇಕು. ನಾವು ಉರಿಗೌಡ ನಂಜೇಗೌಡನ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಲ್ತೀವಿ.